ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಇನ್ ಮುಂದೆ ಅನ್ನಭಾಗ್ಯ ಯೋಜನೆಯ ಹಣದ್ರು ಬದಲಾಗಿ, ಅಂದ್ರೆ ಉಚಿತ ಅಕ್ಕಿ ಹಣದ್ರು ಬದಲಾಗಿ, ಇನ್ ಮುಂದೆ ಉಚಿತ ದಿನಸಿ ಕಿಟ್ ಅನ್ನ ವಿತರಣೆ ಮಾಡ್ತಾರಂತೆ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಸಾಕಷ್ಟು ನ್ಯೂಸ್ ಗಳನ್ನ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಎಸ್, ಖಂಡಿತವಾಗ್ಲೂ ಹೌದು. ಸೊ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿದ್ದೆ. ಹಾಗಾದ್ರೆ ಎಷ್ಟೆಷ್ಟು ಕೆಜಿ ಕೊಡ್ತಾರೆ, ಯಾವ ಯಾವ ಪದಾರ್ಥಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಕ್ಲಾರಿಟಿಯನ್ನ ಕೊಟ್ಟಿದೆ ಸರ್ಕಾರ. ಓಕೆನಾ? ಹಾಗೆ ಆ ದಿನಸಿ ಕಿಟ್ಗಳನ್ನ ನೀವು ತಗೋಬೇಕು ಅಂತ ಹೇಳಿದ್ರೆ, ಅಂದ್ರೆ ಉಚಿತ ಅಕ್ಕಿ ಜೊತೆ ಏನು ದಿನಸಿ ಪದಾರ್ಥಗಳನ್ನ ಕೊಡ್ತಾರೋ, ಸೊ ಅದು ತಗೋಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೂಡ ಸಬ್ಮಿಟ್ ಮಾಡಬೇಕು. ಓಕೆನಾ? ದಿನ ಯಾರ್ಯಾರೆಲ್ಲ ಬಿಪಿಎಲ್ ಕಾರ್ಡ್ ಇಟ್ಕೊಂಡು ಉಚಿತ ಅಕ್ಕಿಯನ್ನ ತಗೊಂಡ್ಬರ್ತಾ ಇದ್ದೀರೋ ಅವ್ರುಗಳು, ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕು, ಸಬ್ಮಿಟ್ ಮಾಡಿದವ್ರಿಗೆ ಮಾತ್ರ ಈ ಉಚಿತ ದಿನಸಿ ಕಿಟ್ ಕೊಡುವಂತದ್ದು. ಸೊ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಇದು ಒಂದ್ ಕಡೆ ಆದ್ರೆ, ನೆಕ್ಸ್ಟ್ ಟಾಪಿಕ್ ಬಂದು ನಿಮ್ಮ ಮನೆಯಲ್ಲಿ ಏನಾದ್ರೂ ಓದುವಂತಹ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಗಣಿತ ಸಬ್ಜೆಕ್ಟ್ ಕಷ್ಟ ಆಗ್ತಾ ಇದೆ, ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ವೀಕ್ ಇದ್ದಾನೆ ನನ್ನ ಮಗ ಅಥವಾ ನನ್ನ ಮಗಳು ಅಂತ ಅನ್ಕೊಂತೀರಲ್ವಾ, ಸೊ ಅಂತವ್ರಿಗೆ ಇಲ್ಲಿ ಒಂದು ಬೆಸ್ಟ್ ಆನ್ಲೈನ್ ಕ್ಲಾಸ್ ಇದೆ. ಸೊ ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸೊ ಇವತ್ತಿನ ವಿಷಯ ಬಂದು ಇದೆರಡು ಟಾಪಿಕ್ ಮೇಲೆ ಆಗಿರತ್ತೆ. ಸೊ ಇದೆಲ್ಲ ವಿಷಯಗಳು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ. ನೀವು ವಿಡಿಯೋನ ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಈಗಾಗಲೇ ನಮ್ಮ ಚಾನಲ್ ಬಂದು 600,000 ಸಬ್ಸ್ಕ್ರೈಬರ್ಸ್ಗಿಂತ ಜಾಸ್ತಿ ಆಗಿದ್ದೀರಾ, ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಅದಕ್ಕೆಲ್ಲ ಕಾರಣ ನೀವುಗಳೇನೆ. 600,000 ಸಬ್ಸ್ಕ್ರೈಬರ್ಸ್ ವಿತಿನ್ 2 ಇಯರ್ಸ್ ಅಂತ ಅಂದ್ರೆ ಇದು ಸುಲಭದ ಮಾತೇ ಅಲ್ಲ. ಸೊ ಇದಕ್ಕೆಲ್ಲ ಕಾರಣರಾಗಿರುವಂತದ್ದು ನೀವುಗಳೇನೆ. ಸೊ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗ್ಲೂ ಸದಾ ಚಿರಋಣಿ ಆಗಿರ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡ ಫ್ರೆಂಡ್ಸ್. ಈಗ ಮೊದಲನೇದಾಗಿ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೆ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಬಗ್ಗೆ ಹೇಳ್ಬಿಡ್ತೀನಿ. ಅಂದ್ರೆ ಎಷ್ಟೋ ಜನ ನಿಮಗೆ ಗೊತ್ತೇ ಇರ್ತಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಆಗಿರ್ಬೋದು, ನನ್ನ ಮಗ ಅಥವಾ ಮಗಳು ಚೆನ್ನಾಗಿ ಓದೋದಿಲ್ಲ, ಬೇರೆ ಸಬ್ಜೆಕ್ಟ್ ಎಲ್ಲ ಓದ್ತಾರೆ ಆದ್ರೆ ಗಣಿತ ಅಂದ್ರೆ ಅವ್ರಿಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ, ಚೆನ್ನಾಗಿ ಓದೋದಿಲ್ಲ, ಅಷ್ಟು ಮಾರ್ಕ್ಸ್ ಕಡಿಮೆ ತೆಗಿತಾರೆ ಅಂತ ಹೇಳ್ತಿರ್ತಾರಲ್ವಾ. ಸೊ ಅಂತ ವಿದ್ಯಾರ್ಥಿಗಳಿಗಂತೂ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಈ ಕೋರ್ಸ್ ಬಗ್ಗೆ ನಾನು ಈಗ ಆಲ್ರೆಡಿ ಒಂದ್ಸತಿ ವಿಡಿಯೋದಲ್ಲಿ ಹೇಳಿದ್ದೆ, ಮೇ ಬಿ ಒಂದು 2-3 months ಬ್ಯಾಕ್ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ, ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಮ್ಯಾಥ್ಸ್ ಆನ್ಲೈನ್ ಕೋರ್ಸ್ ಅಕಾಡೆಮಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಯುನಿಕ್ ಆಗಿ ಟೆಕ್ನಿಕ್ ಆಗಿ ಮ್ಯಾಥ್ಸ್ ಸಬ್ಜೆಕ್ಟ್ ನ ಟೀಚ್ ಮಾಡ್ತಾರೆ. ನಾನು ಕೂಡ ನಮ್ಮ ಅಕ್ಕನ ಮಗಳನ್ನ ಈ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಗೆ ಸೇರಿಸಿದ್ದೀನಿ. ಸೊ ಮುಂಚೆ ಎಲ್ಲ ನಮ್ಮ ಅಕ್ಕ ಟ್ಯೂಷನ್ ಗೆ ಅಂತ ಹೇಳಿ ಹಾಕ್ತಾ ಇದ್ರು. ಟ್ಯೂಷನ್ ಹಾಕಿದ್ರು ಕೂಡ ಈಗ ಕ್ಲಾಸ್ ಅಲ್ಲಿ ಓದಿಸಿದ್ರು ಅಷ್ಟು ಚೆನ್ನಾಗಿ ಓದ್ಲಿಲ್ಲ, ಟ್ಯೂಷನ್ ಹಾಕಿದ್ರು ಕೂಡ ಅಷ್ಟೊಂದು ಏನ್ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ. ಸೊ ಹಂಗಾಗಿ ನಾನೇ ಅವಳಿಗೆ ಸಜೆಸ್ಟ್ ಮಾಡಿದ್ದು ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಇದೆ ಆನ್ಲೈನ್ ಅಲ್ಲಿ ಸೇರಿಸು ಅಂತ ಹೇಳ್ಬಿಟ್ಟು. ಆಕ್ಚುಲಿ ಇಲ್ಲಿ ಏನು ಅಂತ ಹೇಳಿದ್ರೆ ಲೈವ್ ಅಲ್ಲೇ ಹೇಳ್ಕೊಡ್ತಾರೆ, ಮಕ್ಕಳು ಮುಂದೆನೆ ಟೀಚರ್ಸ್ ಇದಾರೇನೋ ಅನ್ನೋ ರೀತಿನಲ್ಲಿ ಆನ್ಲೈನ್ ಅಲ್ಲಿ ಅವರು ಟೀಚ್ ಮಾಡ್ತಾರೆ. ಯಾವುದೇ ರೀತಿ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಅಲ್ಲ ಅದು. ಓಕೆನಾ? ಸೊ ಈಗ ಬೇರೆ ಇನ್ಸ್ಟಿಟ್ಯೂಷನ್ ಗೆ ಕಂಪೇರ್ ಮಾಡಿದ್ರೆ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ, ಅದನ್ನ ನೋಡಿ ಮಕ್ಕಳು ಕಲ್ತ್ಕೋಬೇಕಾಗತ್ತೆ. ಸೊ ಆ ರೀತಿ ಅಲ್ಲ, ಲೈವ್ ಅಲ್ಲೇ ಅವರು ಕನೆಕ್ಟ್ ಆಗ್ತಾರೆ ನಿಮ್ಮ ಮಕ್ಕಳ ಜೊತೆ, ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ. ಅಂಡ್ ನಾನು ಲೈವ್ ಅಲ್ಲೇ ನನ್ನ ಅಕ್ಕನ ಮಗಳ ಜೊತೆ ಕೂತ್ಕೊಂಡು ಯಾವ ರೀತಿ ಟೀಚ್ ಮಾಡ್ತಾರೆ ಇಲ್ಲಿ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಂದ್ರೆ ತುಂಬಾ ಫೇಮಸ್ ಅಲ್ವಾ ಅಂತ ಹೇಳ್ಬಿಟ್ಟು ನೋಡಿದೀನಿ. ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ಈ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಯಾರ್ದು ಅಂತ ಹೇಳಿ ನಿಮಗೆ ಗೊತ್ತೇ ಇರತ್ತೆ, ನಮ್ಮ ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಚಾಂಪಿಯನ್ ಆದಂತಹ ಮಿಸ್ಟರ್ ನೀಲಕಂಠ ಭಾನು ಪ್ರಕಾಶ್ ಅಂತ ಹೇಳ್ಬಿಟ್ಟು, ಹಾಗೆ ಇನ್ಕ್ಲೂಡಿಂಗ್ ಶಕುಂತಲಾ ದೇವಿ. ಈಗಾಗಲೇ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಂತ ಹೇಳಿದ್ರೆ 50ಕ್ಕೂ ಹೆಚ್ಚು ವಿಶ್ವ ದಾಖಲೆಗಳನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಅಕ್ಕನ ಮಗಳನ್ನು ಅಷ್ಟೇ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಈ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಗೆ ನಾವು ಸೇರಿಸಿದ್ಮೇಲೆ. ನಾವು ಕೂಡ ಸೇರಿಸಬೇಕು ಮಕ್ಕಳನ್ನ ಈ ಬಾನ್ಸು ಕೋರ್ಸ್ ಗೆ ಅಂತ ಹೇಳಿ ನೀವ್ ಅನ್ಕೊಂಡ್ರಿ ಅಂತ ಹೇಳಿದ್ರೆ, ಸೊ ನನ್ನ ಸಬ್ಸ್ಕ್ರೈಬರ್ಸ್ ಗಳಾಗಿದ್ದೀರಾ ಅಂತ ಹೇಳಿದ್ರೆ, ನನ್ನ ಫಸ್ಟ್ 200 ಸಬ್ಸ್ಕ್ರೈಬರ್ಸ್ ನಿಮ್ಮ ಮಕ್ಕಳನ್ನ ಸೇರಿಸ್ತೀರಾ ಅಂತ ಹೇಳಿದ್ರೆ 30% ಡಿಸ್ಕೌಂಟ್ ಆಗುತ್ತೆ ಫೀಸ್ ಅಲ್ಲಿ. ಓಕೆನಾ? ಸೊ ಈ ರೀತಿ ಆಫರ್ ನಡೀತಾ ಇದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈ ಒಂದು ಆನ್ಲೈನ್ ಕ್ಲಾಸ್ ಗೆ ನೀವು ಸೇರಿಸ್ತೀರಾ ಅಂತ ಹೇಳಿದ್ರೆ UKG ಸ್ಟೂಡೆಂಟ್ಸ್ ಇಂದ ಹಿಡಿದು 9th standard ಸ್ಟೂಡೆಂಟ್ಸ್ ವರ್ಗೂ ಮಾತ್ರ ಅವೈಲಬಲ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಜಾಯ್ನ್ ಆಗಿ. ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ದಯವಿಟ್ಟು ಶೇರ್ ಮಾಡಿ. ಓಕೆನಾ? ಅಟ್ಲೀಸ್ಟ್ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಈ ರೀತಿ ಕೋರ್ಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇದಿಷ್ಟು ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ. ಸೊ
ಎಸ್ಎಸ್ಎಲ್ಸಿ ಕಿಟ್ ನ ನೀವು ಪಡಿಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಬೇಕು, ಎಲ್ಲಿಗೆ ಹೋಗಿ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಾನು ಮೊದಲನೇದಾಗಿ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಕೇಂದ್ರ ಸರ್ಕಾರದಿಂದ ಏನು ನಿಮ್ಗೆ ಉಚಿತ 5-5 ಕೆಜಿ ಅಕ್ಕಿ ಒಬ್ಬೊಬ್ರಿಗೆ ಅಂತ ಹೇಳಿ ಬರ್ತಾ ಇದೆಯೋ ಅದು ಕಂಟಿನ್ಯೂ ಆಗುತ್ತೆ, ಓಕೆನಾ? ಸೊ 3 ಕೆಜಿ ಅಕ್ಕಿ ಮತ್ತೆ 2 ಕೆಜಿ ರಾಗಿ ಕೊಡ್ತಾರೆ ಒಂದೊಂದ್ ಕಡೆ, ಇನ್ನೊಂದೊಂದ್ ಕಡೆ 1 ಕೆಜಿ ಜೋಳ, 1 ಕೆಜಿ ರಾಗಿ, 3 ಕೆಜಿ ಅಕ್ಕಿ ಏನೋ ಕೊಡ್ತಾರೆ. ಅದು ಆ ಡಿಸ್ಟಿಕ್ ಗೆ ಬಿಟ್ಟಿದ್ದು. ನಿಮ್ಗಳಿಗೆ ಯಾವ ರೀತಿ ಕೊಡ್ತಿದ್ದಾರೋ ಗೊತ್ತಿಲ್ಲ, ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ರೀತಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಅದು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಮುಂದಕ್ಕೂ ಕೂಡ. ಮುಂದಿನ 5 ವರ್ಷದವರೆಗೂ ಕೂಡ ಕೇಂದ್ರ ಸರ್ಕಾರದ್ದು ಅದೇ ಇರುತ್ತೆ. ಬಟ್ ರಾಜ್ಯ ಸರ್ಕಾರ ಏನು ಅವ್ರು ಕೊಡೋ 5 ಕೆಜಿ ಅಕ್ಕಿ ಬದಲಾಗಿ ನಿಮ್ಗೆ ದುಡ್ಡನ್ನ ಕೊಡ್ತಿದ್ರು ಅಲ್ವಾ, ಅಕ್ಕಿ ಹಣ, ಉಚಿತ ಅಕ್ಕಿ ಹಣ ಅಂತ ಹೇಳ್ಬಿಟ್ಟು, ಅದನ್ನ ಇದೇ ಅಕ್ಟೋಬರ್ 1ನೇ ತಾರೀಕಿಂದ ಸ್ಟಾಪ್ ಮಾಡತ್ತೆ, ಓಕೆನಾ? ಸೊ ಈ ತಿಂಗಳು ಮಾತ್ರ, ಸೆಪ್ಟೆಂಬರ್ ತಿಂಗಳಲ್ಲಿ ಮಾತ್ರ ನಿಮ್ಗೆ ಉಚಿತ ಅಕ್ಕಿ ಹಣ ಸಿಗತ್ತೆ ಅಕ್ಟೋಬರ್ 1ನೇ ತಾರೀಕಿಂದ ನಿಮ್ಗೆ. ಸೊ ಉಚಿತ ಅಕ್ಕಿ ಹಣ ಸ್ಟಾಪ್ ಆಗ್ಬಿಟ್ಟು, ಸೊ ಆ ಅಕ್ಕಿ ಹಣದ್ರ ಬದಲಾಗಿ ನಿಮ್ಗೆ ದಿನಸಿ ಕಿಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ, ಓಕೆನಾ? ಅದು 5-5 ಕೆಜಿ ಕಿಟ್ ಅಂತ ಹೇಳಿ ಮಾಡ್ತಾ ಇದಾರೆ. ಸೊ ಹಾಗಾದ್ರೆ 5-5 ಕೆಜಿ ಕಿಟ್ ಅಲ್ಲಿ ಏನೆಲ್ಲ ಕೊಡ್ತಾರೆ, ಎಷ್ಟು ಕೆಜಿ ದಿನಸಿ ಪದಾರ್ಥಗಳನ್ನ ಕೊಡ್ತಾರೆ ಅಂತ ಹೇಳಿ ಕೇಳೋದಾದ್ರೆ, ಸೊ ಈಗ ನಮ್ಗೆ ಲೇಟೆಸ್ಟ್ ಆಗಿ ಸರ್ಕಾರದಿಂದ ತಿಳಿದು ಬಂದಿರುವಂತಹ ಮಾಹಿತಿ ಅಂತ ಹೇಳಿದ್ರೆ, 2 ಕೆಜಿ ತೊಗರಿ ಬೇಳೆ, ಓಕೆನಾ? ಸೊ 2 ಕೆಜಿ ತೊಗರಿ ಬೇಳೆ, 1 ಕೆಜಿ ಸಕ್ಕರೆ, 1 ಕೆಜಿ ಅಡುಗೆ ಎಣ್ಣೆ, ಓಕೆನಾ? ಸೊ ನೆಕ್ಸ್ಟ್ ಬಂದು 1 ಕೆಜಿ ಉಪ್ಪು ಅಂದ್ರೆ ಕಲ್ಲುಪ್ಪು, ಓಕೆನಾ? ಸೊ ಇಷ್ಟು ಟೋಟಲ್ 4 ಪದಾರ್ಥಗಳು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 2 ಕೆಜಿ ತೊಗರಿ ಬೇಳೆ, 1 ಕೆಜಿ ಉಪ್ಪು, 1 ಕೆಜಿ ಅಡುಗೆ ಎಣ್ಣೆ, 1 ಕೆಜಿ ಸಕ್ಕರೆ, ಇಷ್ಟು ಪದಾರ್ಥಗಳನ್ನ ಒಂದು ದಿನಸಿ ಕಿಟ್ ಅಂತ ಹೇಳ್ಬಿಟ್ಟು ಬ್ಯಾಗ್ ನ ರೆಡಿ ಮಾಡ್ತಾರೆ. ಸೊ ಆ ಬ್ಯಾಗ್ ನ ನಿಮ್ಗೆ 5 ಕೆಜಿ ಅಕ್ಕಿ ಕೊಡ್ತಾರಲ್ಲ ಕೇಂದ್ರ ಸರ್ಕಾರದ್ದು, ಅದ್ರ ಜೊತೆಗೆ ಈ ದಿನಸಿ ಕಿಟ್ ಅನ್ನು ಕೊಡ್ತಿದೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮಾಹಿತಿ ತಿಳಿದು ಬಂದಿರುವಂತದ್ದು. ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳನ್ನೆಲ್ಲ ಕರೆಸಿಬಿಟ್ಟು, ಸೊ ಈಗಾಗಲೇ ಟೆಂಡರ್ ಕೂಡ ನಡೆದಿದೆ. ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಬೇಕಾಗತ್ತೆ ಈ ರೀತಿ ಜನಗಳಿಗೆ ಈ ರೀತಿ ದಿನಸಿ ಕಿಟ್ ನ ಕೊಟ್ರೆ, ಅಥವಾ ಸಕ್ಕರೆ ಬೇಕು ಅಂದ್ರೆ ಎಷ್ಟು ಟನ್ ಗಟ್ಟಲೆ ಸಕ್ಕರೆ ಬೇಕಾಗತ್ತೆ, ಒಂದು ವರ್ಷಕ್ಕೆ ಎಷ್ಟು ಬೇಕು, ಒಂದು ತಿಂಗಳಿಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನಿರ್ಧಾರ ಆಗಿದೆ. ಸೊ ಈಗ ಆಲ್ರೆಡಿ ರೆಡಿ ಆಗಿದೆ ಇಷ್ಟೆಲ್ಲ ಪದಾರ್ಥಗಳನ್ನ ಜನರಿಗೆ ತಲುಪಿಸಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಇನ್ನೊಂದು ಡೌಟ್ ಬಂದ್ಬಿಡುತ್ತೆ ಇವಾಗ, ನಮ್ಗಾದ್ರೂ ಅಷ್ಟೇ ನಿಮ್ಗಾದ್ರೂ ಅಷ್ಟೇ ಅನಿತಾ. ಇವಾಗ ಸೊ ನಮ್ಗೆ ಉಚಿತ ಅಕ್ಕಿ ಹಣ ಅಂತ ಹೇಳಿದ್ರೆ 34 ರೂಪಾಯಿ ಅಂತ ಕೊಡ್ತಾ ಇದ್ರು ಅಲ್ವಾ, ಒಬ್ರಿಗೆ ಎಷ್ಟು ಬೀಳ್ತಾ ಇತ್ತು 5 ಕೆಜಿ ಅಂದ್ರೆ 170 ರೂಪಾಯಿ ದುಡ್ಡು ಬರ್ತಾ ಇತ್ತು ನಿಮ್ಗಳಿಗೆ, ಓಕೆನಾ? ಎಕ್ಸಾಂಪಲ್ ಇಬ್ರು ಇದ್ರೆ 340 ರೂಪಾಯಿ ಬೀಳ್ತಾ ಇತ್ತು, 3 ಜನ ಇದ್ರಿ ಅಂತ ಹೇಳಿದ್ರೆ 510 ರೂಪಾಯಿ ದುಡ್ಡು ಬೀಳ್ತಾ ಇತ್ತು. ಸೊ ಈಗ ಯಾವ ರೀತಿ ಕೊಡ್ತಾರೆ, ಒಬ್ಬೊಬ್ರಿಗೂ ಈ ರೀತಿ 5-5 ಕೆಜಿ ಕಿಟ್ ಕೊಡ್ತಾರಾ, ಅಥವಾ 3 ಜನಕ್ಕೂ ಸೇರಿಸಿ 5-5 ಕೆಜಿ ಕಿಟ್ ಕೊಡ್ತಾರಾ, ಅಥವಾ ನಿಮ್ಮ ಮನೇಲಿ ಒಂದು 7-8 ಜನ ಇರ್ತೀರಾ ಅನ್ಕೊಳ್ಳಿ, ನಿಮ್ಗೆ 1,000 ಮೇಲೆ ಉಚಿತ ಅಕ್ಕಿ ದುಡ್ಡು ಬರ್ತಾ ಇತ್ತು ಇಷ್ಟು ದಿನ. ಸೊ ನೀವ್ ಅನ್ಕೊಂತೀರಾ, ನಮಗ್ ಲಾಸ್ ಆಗ್ಬಿಡುತ್ತಲ್ಲ ಈ ರೀತಿ ಕೊಟ್ರೆ, ದುಡ್ಡು ಬಂದಿದ್ರೇನೆ ಜಾಸ್ತಿ ಬರ್ತಾ ಇತ್ತಲ್ಲ, ಈ ಕಿಟ್ ಒಂದು 500 ರೂಪಾಯಿ 600 ರೂಪಾಯಿಗೆ ಸಮ ಆಗೋಗ್ಬಿಡತ್ತೆ, ನಮಗ್ ದುಡ್ಡು ಬರೋದಾಗಿದ್ರೆ 1,200-1,300 ರೂಪಾಯಿ ಬರ್ತಾ ಇತ್ತು ಅಂತ ಅನ್ಕೊಂತೀರಾ. ಸೊ ಇದ್ರ ಬಗ್ಗೆ ಸರ್ಕಾರ ಇನ್ನು ಯಾವುದೇ ರೀತಿ ಮಾಹಿತಿಯನ್ನ ವ್ಯಕ್ತಪಡಿಸಿಲ್ಲ, ಓಕೆನಾ? ಸೊ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಮಾತಾಡ್ತೀವಿ, ಕ್ಲಾರಿಟಿಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಆಹಾರ ಇಲಾಖೆ ಸಚಿವರಾದಂತ KH ಮುನಿಯಪ್ಪ ಅವರೇ ತಿಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೂ ಕೂಡ ಕನ್ಫ್ಯೂಷನ್ ಇದೆ. ಸೊ ಖಂಡಿತವಾಗ್ಲೂ ಅವರು ತಿಳಿಸಿದ ತಕ್ಷಣ, ನೋಟಿಫಿಕೇಶನ್ ನಮಗೆ ಬಂದ ತಕ್ಷಣ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ನಾನು ನಿಮ್ಗೆ, ಓಕೆನಾ? ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಸೊ ಈಗ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಸೊ ನಾವು ಅಕ್ಕಿಯನ್ನೇ ಕೊಡ್ತೀವಿ ನಿಮ್ಗಳಿಗೆ, ದುಡ್ಡನ್ನ ನಮಗೆ ಕೊಡಿ, ಅಕ್ಕಿ ಕೊಡ್ತೀವಿ, ನೀವು ಜನಗಳಿಗೆ 5-5 ಕೆಜಿ ಅಕ್ಕಿ ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರನೇ ಟೆಂಡರ್ ಕರೀತಾ ಇದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ರೀತಿ ಒಪ್ಪಿಗೆ ಕೊಡ್ತಾ ಇಲ್ಲ ಇವಾಗ. ಸೊ ಯಾಕೆ ಅಂತ ಅಂದ್ರೆ, ಸೊ ಮುಂಚೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿತ್ತು, ನಾವೇ ನಿಮಗೆ ದುಡ್ಡು ಕೊಡ್ತೀವಿ, ನಾವು 10 ಕೆಜಿ ಅಕ್ಕಿ ಅಂತ ಹೇಳ್ಬಿಟ್ಟು ಭಾಷಣ ಮಾಡ್ಬಿಡಿದೀವಿ ಎಲೆಕ್ಷನ್ಗೆ ಬರೋದ್ಕಿಂತ ಮುಂಚೆ. ಜನಗಳಿಗೆ ಕೇಳ್ತಾರೆ 10 ಕೆಜಿ ಅಕ್ಕಿ ಅಂತ ಹೇಳಿದ್ರೆ ಎಲ್ಲಿ ಅಂತ ಹೇಳ್ಬಿಟ್ಟು ನೀವು ಅಕ್ಕಿ ಕೊಡಿ, ಜನಗಳಿಗೆ ದುಡ್ಡು ಕೊಡೋದ್ರ ಬದಲಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಕೊಂಡ್ಕೊಂತೀವಿ ಅಂತ ಅಂದಿದ್ರು ಕೂಡ, ಕೇಂದ್ರ ಸರ್ಕಾರ ಅವಾಗ ಏನಂದಿತ್ತು, ಇಲ್ಲ ನಮ್ಮ ಹತ್ರ ಅಕ್ಕಿ ಇಲ್ಲ, ನಾವು ಕೊಡಕ್ ಆಗೋದಿಲ್ಲ ಅಂತ ಅಂದಿತ್ತಲ್ವಾ. ಸೊ ಆ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಏನ್ ಮಾಡ್ತು, ನಿಮ್ಗಳಿಗೆ ಎಲ್ರಿಗೂ ದುಡ್ಡನ್ನೇ ಕೊಟ್ಟಿದ್ದಂತದ್ದು. ಅಂಡ್ ರಾಜ್ಯ ಸರ್ಕಾರ ಆ ಟೈಮಲ್ಲಿ ಏನ್ ಮಾಡಿತ್ತು ಅಂದ್ರೆ, 34 ರೂಪಾಯಿ ಅಂತಾನೆ ನಾವು ನಿಮ್ಗೆ ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ. ಸೊ 34 ರೂಪಾಯಿಗೆ 1 ಕೆಜಿ ಅಕ್ಕಿ ಕೊಡಿ ನೀವು ಈ ರೀತಿಯಾಗಿ ನಮ್ಗೆ ಅಂತ ಕೇಳಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ಬರೀ 28 ರೂಪಾಯಿ ಕೊಡಿ ಸಾಕು, ನೀವು 34 ರೂಪಾಯಿ ಬೇಡ, 1 ಕೆಜಿಗೆ ನಮ್ಗೆ 28 ರೂಪಾಯಿ ಅಂತ ದುಡ್ಡನ್ನ ಕೊಟ್ಬಿಟ್ಟು ನಮ್ಮ ಹತ್ರ ಅಕ್ಕಿ ಸ್ಟಾಕ್ ಇದೆ ಕೊಂಡ್ಕೊಳ್ಳಿ, 1 ವರ್ಷದವರೆಗೂ ಆಗೋವಷ್ಟು ಅಕ್ಕಿ ಈಗ ಆಲ್ರೆಡಿ ಇದೆ, ಸ್ಟಾಕ್ ಇದೆ ಅಂತ ಅಂದ್ರೂ ಕೂಡ ಈಗ ರಾಜ್ಯ ಸರ್ಕಾರ ಕೊಂಡ್ಕೊಳ್ಳಿಕ್ಕೆ ತಯಾರಿಲ್ಲ, ಓಕೆನಾ? ಸೊ ಇಲ್ಲ ನಮ್ಗೆ ಅಕ್ಕಿ ಬೇಡ, ಯಾಕೆಂದ್ರೆ ನಮ್ ಜನಗಳು ಸರ್ವೆ ನಲ್ಲಿ ಅಥವಾ ನಾವು ಈ ರೀತಿ ಯೂಟ್ಯೂಬ್ಗೆ ವಿಡಿಯೋಸ್ ಎಲ್ಲ ಹಾಕ್ತಾಗ ನೀವು ಕಮೆಂಟ್ ಮಾಡ್ತೀರಾ ಅಲ್ವಾ, ನಮ್ಗೆ ಅಕ್ಕಿ ಬೇಡ, ಈ ರೀತಿ ಪದಾರ್ಥಗಳು ಕೊಡ್ಲಿ ಅನಿತಾ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಸರ್ವೆ ನಲ್ಲಿ ಅವರು ವೋಟ್ ನ ಕಲೆಕ್ಟ್ ಮಾಡ್ಬಿಟ್ಟು 93% ಅಷ್ಟು ಜನಗಳು ಇಲ್ಲಿ ಈ ರೀತಿ ಕಾಳು ಎಣ್ಣೆ ಸಕ್ಕರೆ ಇದನ್ನೇ ಕೇಳ್ತಾ ಇದಾರೆ ಅಂದ್ಮೇಲೆ ಅವ್ರಿಗೆ ಉಪಯೋಗ ಆಗ್ಲಿ ಅಂದ್ಬಿಟ್ಟು ನಾವು ಅದನ್ನೇ ಕೊಡ್ತೀವಿ, ನಮ್ಗೆ ಅಕ್ಕಿ ಬೇಡ ಅಂತ ಹೇಳ್ಬಿಟ್ಟು ಅವರು ಸುಮ್ಮನಾಗಿರುವಂತದ್ದು ರಾಜ್ಯ ಸರ್ಕಾರದಿಂದ. ಅರ್ಥ ಆಗ್ತಾ ಇದೆಯಾ? ಸೊ ಸದ್ಯಕ್ಕಂತೂ ಈಗ ಮತ್ತೆ ನಿಮ್ಗೆ ರಾಜ್ಯ ಸರ್ಕಾರದಿಂದ ಅಕ್ಕಿ ಬರೋದಿಲ್ಲ, ಈ ದಿನಸಿ ಕಿಟ್ ಅಂತೂ ಪಕ್ಕಾ ಬರುತ್ತೆ ಅಂತ ಹೇಳಿ ಗೊತ್ತಾಯ್ತು. ಸೊ ಫೈನಲ್ ಆಗಿ ನೋಡೋದಾದ್ರೆ ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು ಈ ಪದಾರ್ಥಗಳನ್ನ ತಗೊಳ್ಳಿಕ್ಕೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ಇದು ಸರ್ಕಾರದಿಂದ ಬಂದಿರುವಂತಹ ಸೂಚನೆ, ಓಕೆನಾ? ಸೊ ಟೋಟಲ್
ನಾಲ್ಕು ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ. ಮೊದಲನೇದಾಗಿ ಇನ್ಕಮ್ ಸರ್ಟಿಫಿಕೇಟ್, ಓಕೆನಾ? ಅಂಡ್ ಸಾಕಷ್ಟು ಜನ ಇಲ್ಲಿ ಡೌಟ್ ಪಟ್ಬಿಡ್ತೀರಾ, ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಈಗ ಮನೆ ಯಜಮಾನ ಅಥವಾ ಯಜಮಾನಿ ಅಂತ ಇರ್ತೀವಲ್ಲ ಬಿ ಪಿ ಎಲ್ ಕಾರ್ಡ್ ದಾರರಲ್ಲಿ, ಸೊ ಅವ್ರದ್ ಕೊಡ್ಬೇಕಾ ಅಥವಾ ಮನೆ ಸದಸ್ಯರು ಇರ್ತೀವಲ್ಲ ಅವ್ರದ್ ಕೊಡ್ಬೇಕಾ ಅಂತ ಹೇಳ್ಬಿಟ್ಟು, ಆದಷ್ಟು ಮನೆ ಯಜಮಾನ ಅಥವಾ ಯಜಮಾನಿ ಯಾರಿರ್ತೀರಾ ಅವ್ರದೇ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ, ಓಕೆನಾ? ಸೊ ನಿಮ್ಮ ಹೆಸರಲ್ಲೇ ಇನ್ಕಮ್ ಸರ್ಟಿಫಿಕೇಟ್ ನ ನೀವು ರೆಡಿ ಮಾಡಿಸಬೇಕಾಗತ್ತೆ. ಎರಡನೇದಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ನಿಮ್ದು, ಓಕೆನಾ? ಹಾಗೆ ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸ್ ನಿಮ್ದು ಈಗಾಗಲೇ ಇರುತ್ತೆ, ಅದನ್ನ ಜೆರಾಕ್ಸ್ ಕೇಳ್ತಾರೆ. ಸೊ ಫೋರ್ತ್ ಒನ್ ಬಂದು ನಿಮ್ಮ ಮನೆ ಕಂದಾಯ ಪತ್ರ, ಓಕೆನಾ? ಮನೆ ಕಂದಾಯ ಕಟ್ತಿರ್ತೀರಾ ಅಲ್ವಾ ಸ್ವಂತ ಮನೇಲಿ ಇದ್ರೆ, ಅದನ್ನೊಂದು ಜೆರಾಕ್ಸ್ ಕೊಡ್ಬೇಕು. ಅಥವಾ ಸ್ವಂತ ಮನೆ ಇಲ್ಲ ಅಂದವರು ಅಗ್ರಿಮೆಂಟ್, ಮನೆ ಬಾಡಿಗೆ ಮನೇಲಿ ಇರಲಿ ಅಥವಾ ಲೀಸ್ ಮನೇಲಿ ಇರಲಿ ಅಗ್ರಿಮೆಂಟ್ ಇರುತ್ತಲ್ವಾ ಅದನ್ನ ಕೊಡ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಈಗಾಗಲೇ ಸರ್ಕಾರದಿಂದ ಸೂಚನೆ ಬಂದಿದೆ. ಇದನ್ನ ಎಲ್ಲಿಗೆ ಹೋಗಿ ಸಬ್ಮಿಟ್ ಮಾಡ್ಬೇಕು ಅಂದ್ರೆ, ನೀವಾಗ ನೀವೇ ಹುಡುಕೊಂಡೇನು ಹೋಗೋ ಆಗಿಲ್ಲ, ನಿಮ್ಮ ನ್ಯಾಯಬೆಲೆ ಅಂಗಡಿನಲ್ಲಿ ಕೇಳಿದ್ರೆ, ಓಕೆನಾ? ಸೊ ಈ ರೀತಿ ಸರ್ಕಾರದಿಂದ ಕೇಳಿದಾರಪ್ಪ ನಿಮಗೆ ಅಕ್ಕಿ ಬೇಕು ಅಥವಾ ಏನು ಈ ರೀತಿ ದಿನಸಿ ಕಿಟ್ ಬೇಕು ಅಂದ್ರೆ, ನೀವು ಇನ್ಕಮ್ ಸರ್ಟಿಫಿಕೇಟ್, ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸ್, ಆಧಾರ್ ಕಾರ್ಡ್ ಜೆರಾಕ್ಸ್, ದೆನ್ ಇನ್ನೊಂದೇನೆ ಹೇಳಿದೆ ನಾನು, ಅಗ್ರಿಮೆಂಟ್ ಅಥವಾ ಮನೆ ಕಂದಾಯ ಪತ್ರ ಇದೆಲ್ಲ ತಂದು ಕೊಟ್ರೆ ಮಾತ್ರನೇ ನಿಮ್ಗೆ ಮುಂದಿನ ತಿಂಗಳಿಂದ ಅಕ್ಕಿ ಕೊಡ್ಲಿಕ್ಕೆ ಆಗೋದು ಅಂತ ಹೇಳ್ಬಿಟ್ಟು ನಿಮ್ಮ ನ್ಯಾಯಬೆಲೆ ಅಂಗಡಿನಲ್ಲಿ ಅಕ್ಕಿ ಕೊಡುವಂತ ಅಧಿಕಾರಿಗಳು ಹೇಳಿದ್ರೆ, ಸೊ ನೀವು ಅವತ್ತಿನ ದಿನ ಹೋಗಿ ಸಬ್ಮಿಟ್ ಮಾಡಲೇಬೇಕು, ಓಕೆನಾ? ಸೊ ಇದು ಅವ್ರು ಸುಮ್ ಸುಮ್ನೆ ಏನ್ ಹೇಳ್ತಾ ಇಲ್ಲ, ಸರ್ಕಾರದಿಂದ ಅವ್ರಿಗೂ ಕೂಡ ನೋಟಿಫಿಕೇಶನ್ ಬಂದಿದೆ. ಈಗಾಗಲೇ ಎಲ್ಲಾ ಜಿಲ್ಲೆಯವ್ರಿಗೂ ಕೇಳ್ತಾ ಇಲ್ಲ, ಈಗ ಆಲ್ರೆಡಿ ಒಂದ್ 10-12 ಜಿಲ್ಲೆಗಳಲ್ಲಿ ಈ ರೀತಿ ಕಲೆಕ್ಟ್ ಮಾಡ್ತಾ ಇದಾರೆ. ನಿಮ್ಮ ಜಿಲ್ಲೆಗೆ ಬಂದಿದೆಯೋ ಇಲ್ವೋ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಸೊ ಈಗ ಆಲ್ರೆಡಿ ನಮ್ ಜಿಲ್ಲೆಲ್ಲೂ ಕಲೆಕ್ಟ್ ಮಾಡ್ತಿದ್ದಾರೆ ಅನಿತಾ, ನಮ್ಮ ನ್ಯಾಯಬೆಲೆ ಅಂಗಡಿನಲ್ಲಿ ಅಂತ ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಇಲ್ಲ ನಮ್ಮ ನ್ಯಾಯಬೆಲೆ ಅಂಗಡಿನಲ್ಲಿ ಇನ್ನು ಯಾರು ಕೇಳ್ತಾ ಇಲ್ಲ ಆ ರೀತಿ ಅಂತ ಅಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಒಂದಿನ ನಿಮಗೂ ಕೂಡ ಕೇಳ್ತಾರೆ, ಸೊ ಕೇಳಿದಾಗ ನೀವು ಎಲ್ಲನೂ ಕೂಡ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲೇಬೇಕಾಗತ್ತೆ, ಓಕೆನಾ? ಸೊ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಈಗಂತೂ ಎಲ್ಲರೂ ಕೂಡ 80% ಜನಗಳು ನಮ್ಮ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ದಾರರೇ ಇದಾರೆ, ಓಕೆನಾ? ಅಟ್ ಲೀಸ್ಟ್ ಈ ಇನ್ಕಮ್ ಸರ್ಟಿಫಿಕೇಟ್ ನ ಕಲೆಕ್ಟ್ ಮಾಡಿದ್ರೆ ಇವ್ರದ್ದು ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಹೇಳಿ ಗೊತ್ತಾಗತ್ತೆ. ಸೊ ಅಂತ ಸಂದರ್ಭದಲ್ಲಿ 120,000 ಆದಾಯ ಜಾಸ್ತಿ ಏನಾದ್ರೂ ಇದೆ ಅಂತ ಹೇಳ್ಬಿಟ್ಟು ಬರ್ಸಿರ್ತಾರೆ ಅಲ್ವಾ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ, ಆಗ ಅದನ್ನ ನೋಡಿ ನಾವು ಕ್ಯಾನ್ಸಲ್ ಮಾಡ್ಬಿಡ್ಬೋದು ಇಮಿಡಿಯೇಟ್ ಆಗಿ ಬಿ ಪಿ ಎಲ್ ಕಾರ್ಡ್ ಗಳನ್ನ. ಆಗ ನಾವು ಕೊಡೋದು ಕೂಡ ಜನಗಳ ಸಂಖ್ಯೆ ಕಡಿಮೆ ಆಗತ್ತಲ್ವಾ, ಕಡಿಮೆ ಜನಗಳಿಗೆ ಈ ರೀತಿ ಸೌಲಭ್ಯವನ್ನ ಕೊಡ್ಬೋದಲ್ಲ ನಾವು ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿಯಾಗಿ ಪ್ಲಾನ್ ಮಾಡಿದೆ. ಸೊ ಆದಷ್ಟು ಇನ್ಕಮ್ ಸರ್ಟಿಫಿಕೇಟ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ನಾಡ ಕಚೇರಿಗೆ ಹೋದ್ರೆ ನಿಮ್ಗೆ ಒಂದು 7 ದಿನದೊಳಗಡೆ ಮಾಡಿ ಕೊಡ್ತಾರೆ. ಅಥವಾ ಈಗ ಆಲ್ರೆಡಿ ಇನ್ಕಮ್ ಸರ್ಟಿಫಿಕೇಟ್ ಇದೆ ಅಂತ ಅಂದ್ರೆ ನಿಮ್ದು ಅದು ವ್ಯಾಲಿಡಿಟಿ ಮುಗ್ದೋಗಿದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಅಂದ್ರೆ ಎಕ್ಸ್ಪೈರ್ಡ್ ಆಗಿದೆಯಾ ಅನ್ಬಿಟ್ಟು ಒಂದು ಸತಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದ್ರಿ ಅಂದ್ರೆ ಅದು 5 ವರ್ಷ ಚಾಲ್ತಿಯಲ್ಲಿರುತ್ತೆ, ಓಕೆನಾ? ಸೊ 5 ವರ್ಷ ಆಗಿದೆಯಾ ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಆಗಿದೆ ಅಂದ್ರೆ ಹೊಸದಾಗಿ ಮಾಡಿಸ್ಕೊಳ್ಳಿ, ಓಕೆನಾ? ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಮಾಹಿತಿ ಉಪಯುಕ್ತ ಅಂತ ಅನ್ನಿಸ್ತು ನಿಮ್ಗೆ ಅಂತ ಅಂದ್ರೆ ಸೊ ಪುಟ್ಟದೊಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಶನ್ ಗಳು ಗವರ್ನಮೆಂಟ್ ಇಂದ ಏನೇ ಬಂತು ಅಂದ್ರೂ ಕೂಡ ನಮ್ಮ ಚಾನಲ್ ನಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೂ ಕೂಡ ಇದೇ ರೀತಿ ಹೊಸ ಹೊಸ ವಿಷಯಗಳು ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ನಮ್ಮ ಚಾನಲ್ ನಲ್ಲಿ ಪ್ರತಿ ದಿನ 10-15 ಟೈಮ್ ಕೊಟ್ಟು ವಿಡಿಯೋನ ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.